ಅಷ್ಟು ಮಂಜು ಸರ್ ಕೇಳಿದ್ರು ಸಾಂಗ್ನ. ಇನ್ ಜನರಲ್ ಅವರು ಯಾವುದಕ್ಕೂ ಸಿನಿಮಾದಲ್ಲಿ ಇಂಟರ್ಫಿಯರ್ ಆಗಲ್ಲ, ಅಂದರೆ ನಾವೇನು ಬೇಕು ಸಿನಿಮಾಗೆ ಅದು ಕೊಡ್ತಾರೆ, ಆ್ಯಂಡ್ ಹೀ ಈಸ್ ಹ್ಯಾಪಿ ವಿತ್ ವಾಟ್ ವಿ ಡು ಅಷ್ಟೇ. ಈ ಸಾಂಗ್ ಮಾತ್ರ ಅವರು ತುಂಬ ಅಬ್ಸೆಸ್ಡ್ ಇದ್ರು, ಈ ಸಾಂಗ್ ತುಂಬ ಚೆನ್ನಾಗಿ ಬರಬೇಕು, ದೊಡ್ಡದಾಗಿ ಬರಬೇಕು. ಇನ್ಫ್ಯಾಕ್ಟ್ ಜಾಕ್ಲಿನ್ ಫರ್ನಾಂಡಿಸ್ ಈ ಸಾಂಗಲ್ಲಿ ಬರಬೇಕು ಅನ್ನೋ ಐಡಿಯಾನೂ ಅವ್ರದ್ದೇ ಇದ್ದಿದ್ದು. ಜಾಕ್ ಬೇರೆ, ಅವರು ಜಾಕ್ ಆ್ಯಂಡ್ ಜಾಕ್ಲಿನ್, ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಬರಬೇಕು. ಏನು ಅವ್ರಿಗೆ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಸಾಂಗಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಏನೋ ಇನ್ನೊಂದು ಬೇಕು, ಇನ್ನೊಂದು ಬೇಕು ಅಂತ. ಸೊ ಅವಾಗ ನಾನು ಅಜನೀಶ್ ಕೂತ್ಕೊಂಡು ಐ ಥಿಂಕ್ ಈ ಸಾಂಗ್ ನಾವು ಕ್ರ್ಯಾಕ್ ಮಾಡಿದ ಮೇಲೂ ಒಂದು ಐದಾರು ಡಿಫ್ರೆಂಟ್ ಹೊಸ ಸಾಂಗ್ಸ್ ಎಲ್ಲ ಮಾಡಿದ್ವಿ. ಇನ್ನೊಂದು ಯಾವುದು ಗಡಂಗ್ 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 ರಕ್ಕಮ್ಮ ಅಂತ ಒಂದು ಇನ್ನೊಂದು ಮಾಡಿದ್ದ. ಬಟ್ ನಮಗೂ ಇಷ್ಟ ಆಗ್ತಾ ಇಲ್ಲ, ಅವ್ರಿಗೂ ಇಷ್ಟ ಆಗ್ತಾ ಇಲ್ಲ. ಕೊನೆಗೆ ವಿ ಸೆಟ್ ಸರ್ ನಮ್ಮನ್ನು ನಂಬಿ ಇದು ವರ್ಕ್ ಆಗುತ್ತೆ ಅಂತ. ಅಲ್ಲ ಹಿಂಗೆ ಕನ್ವಿನ್ಸ್ ಮಾಡಿದ ಹಿಂಗೆ ಅಷ್ಟೇ ಅಷ್ಟಕ್ಕಿಂತ ಬೆಟರ್ ಬರ್ತಾ ಇಲ್ಲ. ಅಷ್ಟೇ ಮಾತಾಡಿದ ಕನ್ವಿನ್ಸ್ ಆಗ್ತದೆ ಎಲ್ಲ ಹೇಳಿದ್ನಲ್ಲ ನಾನು, ಯಾವುದಕ್ಕೂ ಅವರು ಅದುವರೆಗೂ ಇಂಟರ್ಫಿಯರ್ ಆಗೂ ಇರಲಿಲ್ಲ. ಇದೊಂದರಲ್ಲಿ ಅವ್ರದ್ದು ರಿಕ್ವೆಸ್ಟ್ ಇತ್ತು. ಬಟ್ ಸಾಂಗ್ ಶೂಟಿಂಗ್ ಎಲ್ಲ ಆಯಿತು, ಶೂಟಿಂಗ್ ಆದಮೇಲೆ ಅವ್ರಿಗೆ ಪ್ರಾಬ್ಲಿ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಬಂತು, ಇಲ್ಲ ಚೆನ್ನಾಗಿ ಬರ್ತದೆ ಅಂತ. ಬಟ್ ಈಗ ಸಾಂಗ್ ಸಕ್ಸಸ್ ಆದಮೇಲೆ ಅವರೇ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ನಿಮ್ಮ ಕ್ಯಾಲ್ಕುಲೇಷನ್ ಕರೆಕ್ಟ್ ಇತ್ತು, ಈ ಸಾಂಗ್ ಎಲ್ಲ ಕಡೆ ವೈರಲ್ ಆಗಿದೆ, ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಜನ, ಅವ್ರಿಗೂ ಜನ ಎಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಆ್ಯಂಡ್ ಎಲ್ಲ ಪಾರ್ಕಲ್ಲಿ ಹೋದರೆ ಎಲ್ಲಿ ಹೋದರೂ ಅದೇ ಸಾಂಗ್ ಪ್ಲೇ ಆಗ್ತದೆ. ಸೊ ಟುಡೇ ಈಸ್ ಹ್ಯಾಪಿ ವಿತ್ ದ ಎಂಡ್ ರಿಸಲ್ಟ್. ಇಲ್ಲ ಅಂತ ಹೇಳಿದ ತಕ್ಷಣ ಪ್ರೆಷರ್ ಯಾವನೇ ಲೆವೆಲ್ ಬಿಲ್ಡಪ್ ಆಗುತ್ತೆ ಅಂದರೆ ಇಲ್ಲ ಅಂತ ಅನ್ನೋದು ಯೂಶ್ವಲಿ ಯಾವಾಗಲೂ ಬರೋದೇನೆ ಮೂವಿಲಿ ಸಿನಿಮಾಗಳು ವರ್ಕ್ ಮಾಡ್ಬೇಕಾದ್ರೆ ಸಾಂಗ್ಸ್ ಯು 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 ನೋ ಇಲ್ಲ